नमस्कार इदु कन्नड टीवी सुद्दि कर्नाटक नानु शिवकुमार सुद्दि अंद्रे अदु सद्दु माडुवुदक्कल्ल सुद्दिय मूलक समाजद शुद्धि नम्म उद्देश अंत सुद्दिगळु सहजवागि सरळवागि यथावत्तागि निम्म मुंदिडुवुदे नम्म गुरि इदीग ई क्षणद सुद्दिगळ विवरगळन्नु नोडोण ಇಂದು ಕರ್ನಾಟಕ ಬಂದ್ ಹಿನ್ನೆಲೆ ಗದಗ ಜಿಲ್ಲೆಯಲ್ಲೂ ಅನೇಕ ಸಂಘಟನೆಗಳು ಬೆಳ್ಳಂಬೆಳಿಗ್ಗೆ ರಸ್ತೆಗಳಿದು ಪ್ರತಿಭಟನೆಯನ್ನ ಮಾಡಿದರು ನಗರದ ಮೊಳಗುಂದ ನಾಕದಲ್ಲಿ ಜೈ ಕರ್ನಾಟಕ ಹಾಗೂ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಬಾಯಿ ಪಡೆದುಕೊಳ್ಳುವ ಮೂಲಕ ಅರೆಪತ್ತಿಲೆಯಾಗಿ ಹೋರಾಟವನ್ನ ಮಾಡಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸರ್ಪಗಾವಲು ಏರ್ಪಟ್ಟಿತ್ತು ಇನ್ನು ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸ್ ಹಾಗೂ ಕರವೇ ಕಾರ್ಯಕರ್ತರ ನಡುವೆ ವಾಗ್ದಾನ ನಡೆಯಿತು ಟೈರ್ ಸುಟ್ಟರೆ ಬಂಧಿಸುವುದಾಗಿ ಪೊಲೀಸರು ಎಚ್ಚರಿಕೆಯನ್ನ ನೀಡಿದರು ಈ ವೇಳೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆಯನ್ನ ಕೂಗಿ ಬಾಯಿ ಬಾಯಿ ಪಡೆದುಕೊಳ್ಳುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗದಗದಿಂದ ಈ ಕುರಿತು ನಮ್ಮ ಪ್ರತಿನಿಧಿ ಭೀಮನಗೌಡ ಪಾಟೀಲ್ ಅವರು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ರಾಜ್ಯ ಸಂಚಾಲಕರಾಗಿ ಮೋಹನ್ ರಾಜ್ ಮತ್ತು ಸಂಘಟನಾ ಸಂಚಾಲಕರಾಗಿ ರಾಜು ತಳವಾರ ಪುನರ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ರಾಯಭಾಗ ತಾಲೂಕಾ ಘಟಕದಿಂದ ಹಾಗೂ ಗ್ರಾಮ ಘಟಕದಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜ್ಯೋತಿಬಾ ಮನೆ ಡಿಎಸ್ಎಸ್ ಅಧ್ಯಕ್ಷ ಬೊಮ್ಮನಾಳ ಅವರು 20 ಕೆಜಿ ಸ್ವೀಟ್ ಅನ್ನ ಅನಾಥ ಮಕ್ಕಳಿಗೆ ಹಂಚಿದರು ನಂತರ ಮಾತನಾಡಿದ ರಾಜು ತಳವಾರ ಆದರ್ಶ ಸಮಾಜದ ನಿರ್ಮಾಣ ಸಮಾನತೆ ಮತ್ತು ಪ್ರಾಭುತ್ವ ಸಾಧಿಸುವುದು ಅಡೆತಡೆಗಳಿಂದ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಹಕಾರವಾದ ಸಮುದಾಯ ಸಮಾನತೆಯ ಸ್ವಾತಂತ್ರ್ಯ ಸಾಮಾಜಿಕ ಪ್ರಭುತ್ವದ ವಿಷಯಗಳನ್ನ ವಾಹಿನಿಗೆ ವಿವರಿಸಿದರು ಈಗಿನ ಸರ್ಕಾರಗಳು ಮನುಕುಲದ ಉದ್ಧಾರಕ್ಕೆ ತನ್ನ ಸಂಪೂರ್ಣ ಮತ್ತು ಮನಸಾರೆ ಪ್ರಯತ್ನ ಮಾಡುತ್ತಿಲ್ಲವೆಂದು ವಿಷಾದವನ್ನ ವ್ಯಕ್ತಪಡಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಂಘಟನಾ ಸಂಚಾಲಕರಾಗಿ ರಾಜು ಎಂ ತಳವಾರ ಅವರು ಮರು ಆಯ್ಕೆಯಾಗಿದ್ದಾರೆ ಅವರಿಗೆ ತಾಲೂಕಾ ಕಮಿಟಿ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಜ್ಯೋತಿಬ ಮನೆ ಡಿಎಸ್ ಅಧ್ಯಕ್ಷರು ಬೊಮ್ಮನಾಳ ತಾವು ಪುನರ್ ಆಯ್ಕೆಯಾಗಿದ್ದೀರಾ ರಾಜ್ಯ ಸಮಿತಿ ಇದೆ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಸರ್ ವಾಹಿನಿಗೆ ಮೊನ್ನೆ 20ರಲ್ಲಿ ನಡೆದಿರ್ತಕ್ಕಂಥ ಹರಿಹರದಲ್ಲಿ ಸರ್ವಸದಸ್ಯ ಸಭೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಿಗೆ ಆಯ್ಕೆಯಾಗಿದ್ದೀನಿ ನಮ್ಮ ರಾಜ್ಯ ಸಂಚಾಲಕರಾಗಿ ಆರ್ ಮೋಹನ್ ರಾಜ್ ಅವರು ಮತ್ತು ಪುನರ್ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಭೀಮವಾದವನ್ನು 20 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಅದನ್ನು ಬಲಿಷ್ಠ ಮಾಡುತ್ತಾ ಬಲಿಷ್ಠ ಕಟ್ಟುತ್ತಾ ಸಾಕಷ್ಟು ಜನ ಪದಾಧಿಕಾರಿಗಳು ಕಾರ್ಯಕರ್ತರ ಶ್ರಮ ಇದೆ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಭೀಮವಾದ ಸಂಘಟನೆಯನ್ನು ತಗೊಂಡು ಹೋಗಬೇಕು ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಆರ್ ಮೋಹನ್ ರಾಜ್ ಅವರು ಬುಧವಾರ ದಿವಸ ಜಿಲ್ಲಾ ಸಮಿತಿ ಸಭೆಗೆ ಚಿಕ್ಕೋಡಿಗೆ ಬರ್ತಾ ಇದ್ದಾರೆ ಒಂದು ಹೊಸ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಬೇಕು
ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮತ್ತು ಬುದ್ಧ ಧರ್ಮ ಮತ್ತು ನಮ್ಮ ಪಕ್ಷ ಪ್ರಕಾಶ್ ಅಂಬೇಡ್ಕರ್ ಅವರ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಮೂರು ವಿಚಾರದಲ್ಲಿ ನಾವು ಸಂಘಟನೆ ಕಟ್ತಾ ಇದ್ದೇವೆ ಹಾಗಾಗಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಈ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಮನವಿಗಳನ್ನು ಕೊಡ್ತಕ್ಕಂಥದ್ದು ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥದ್ದು ಏನು 28ಕ್ಕೆ ಅವರು ನಾಳೆ ಬಂದು ಕೊಟ್ಟಿರೋ ರೈತ ಸಂಘದವರು ನಮ್ಮ ಸಂಪೂರ್ಣವಾಗಿ ಭೀಮವಾದ ಸಂಘಟನೆಯಿಂದ ಬೆಂಬಲ ಕೊಡ್ತಾ ಇದ್ದೇವೆ ಮತ್ತು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದೇವೆ ಸರ್ ಈಗಿರುವ ಸರ್ಕಾರ ಮನುಕುಲದ ಉದ್ಧಾರ ಏನಾರೆ ಮಾಡಕತ್ತ ಹಿಂಗ ಅನಿಸ್ತೈತ್ರಿ ತಮಗೆ ಬಿಜೆಪಿ ಸರ್ಕಾರ ಇವತ್ತಿನವರೆಗೂ ಜನಪರವಾದಂತ ಒಂದು ಯೋಜನೆಗಳನ್ನು ತಗೊಂಡು ಬಂದಿಲ್ಲ ಅದು ಕೇಂದ್ರ ಆಗಿರಬಹುದು ಮತ್ತು ರಾಜ್ಯ ಆಗಿರಬಹುದು ಈ ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂತ ರೈತರನ್ನ ಹೊರಗೆ ಹಾಕತಕ್ಕಂತ ಕೆಲಸ ಮಾಡಕತ್ತೆ ಹಾಗಾಗಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮತ್ತು ಸಂಸನ ರಾಜಕೀಯ ಪಕ್ಷಗಳು ಕೂಡಿ ಸರ್ಕಾರದ ಆಂದೋಲನವನ್ನ ರೂಪಿಸಬೇಕಾಗಿದೆ ಮುಂದೆ ಬರತಕ್ಕಂತ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ ಬಿಜೆಪಿ ಸರ್ಕಾರ ವಿರುದ್ಧ ನಾವೆಲ್ಲರೂ ಒತ್ತೆಗೂಡಿ ಒಂದು ಹೋರಾಟನ ಮಾಡತಕ್ಕಂತ ನಿರ್ಣಯನ ಮಾಡಿದೆ ಸರ್ ಅಂಬೇಡ್ಕರ್ ಒಂದು ಕನಸಿತ್ರೆ ಆದರ್ಶ ಸಮಾಜ ನಿರ್ಮಿಸಬೇಕು ಅನ್ನೋದು ಇದರ ನಿಟ್ಟಿನಲ್ಲಿ ತಾವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರೇನ್ರಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಅವರು ಎಸ್ಸಿಗಷ್ಟೇ ಸವಲತ್ತುಗಳನ್ನು ಕೊಡಲಿಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಬಡತನದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಎಲ್ಲರಿಗೂ ಮೀಸಲಾತಿಯನ್ನು ಕೊಟ್ಟರು ಆದರೆ ಈ ಸರ್ಕಾರಗಳು ಪ್ರೈವೇಟೈಸೇಷನ್ ಮಾಡೋದ್ರ ಮುಖಾಂತರ ಈ ಮೀಸಲಾತಿಯನ್ನು ತೆಗಿತಕ್ಕಂಥದ್ದು ಋಣಾರ ಮಾಡಕ್ಕೆ ಅದು ಉದ್ಯೋಗಗಳಿಲ್ಲ ಸರಿಯಾದಂಥ ಶಿಕ್ಷಣ ಇಲ್ಲ ಹಾಗಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಆಗಬೇಕಾದ್ರೆ ಆ ಜಾಗದಾಗ ಎಲ್ಲ ಎಸ್ ಸಿ ಮತ್ತು ಎಸ್ ಟಿ ಒ ಬಿ ಸಿಗಳ ಅಧಿಕಾರಿಗಳ ಮುಖಾಂತರ ಬಹುಶಃ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮತ್ತು ಸಮಾನತೆಯನ್ನು ತರಕ್ಕೆ ಸಾಧ್ಯ ಆಗ್ತೈತೆ ಅಂತಕ್ಕಂಥದ್ದು ಹೇಳ್ತೇನೆ ಸರ್ ಸರ್ ಕೊನೆ ಪ್ರಶ್ನೆ ಈಗಿನ ಯುವಕರಿಗೆ ಒಂದು ಎರಡು ಮಾತು ಏನು ಹೇಳಕ್ಕೆ ಬಯಸ್ತೀರಿ ದಾರಿ ತಪ್ಪಕತ್ತಾರೆ ಯುವಕರಿಗೆ ಇಲ್ಲ ಈಗಿನ ಪರಿಸ್ಥಿತಿ ಒಳಗೆ ಏನು ನರೇಂದ್ರ ಮೋದಿ ಸರ್ಕಾರ ಐತಿ ಉದ್ಯೋಗ ಕೇಳಕ್ಕೆ ಹೋದ್ರೆ ನೀವು ಪಕೋಡ ಮಾಡಿ ಜೀವನ ಮಾಡಿರಿ ಅಥವಾ ನೀವೇನು ಬಿಸ್ನೆಸ್ ಮಾಡಿ ಜೀವನ ಮಾಡಿರಿ ಅಂತೇಳಿ ಹಾಗಾಗಿ ಎಲ್ಲ ಯುವಕರು ಎಚ್ಚೆತ್ತುಕೊಳ್ಬೇಕು ಈ ಸರ್ಕಾರದ ವಿರುದ್ಧ ಎಚ್ಚೆತ್ತುಕೊಂಡು ಏನು ಮಾಡಾಕ್ತೈತಿ ಸರ್ಕಾರನ ಬಿ ಜೆ ಪಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ಹೊರಗಾಗ್ತಕ್ಕಂಥ ಕೆಲಸ ಎಲ್ಲ ಯುವಕರು ಕೂಡಿ ಮಾಡಬೇಕಾಗೈತಿ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಬಾಬಾ ಸಾಹೇಬರು ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಹೋರಾಟದ ಹಾದಿಯನ್ನು ಹಿಡಿಬೇಕಾಗಿದೆ ಅದಕ್ಕೆ ಯುವಕರು ರಜನಿಕಾಂತ್ ಯಾದೇವಾಡಿ ಕನ್ನಡ ಟಿವಿ ಬೆಳಗಾವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮಹಿಳೆಯರ ಸಬಲೀಕರಣ ಹಾಗೂ ಸ್ವಾವಲಂಬನೆಗೆ ಒತ್ತು ನೀಡಿದ್ದು ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಯನ್ನು ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಎದುರಿಸಿ ಮುನ್ನಡೆಯುವ ಶಕ್ತಿಯನ್ನು ಜ್ಞಾನ ವಿಕಾಸ ಕಾರ್ಯಕ್ರಮವು ನೀಡಿದೆ ಎಂದು ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಪಿ ಗಂಗಾಧರ ರೈ ಅವರು ಅಭಿಮಾನದಿಂದ ಹೇಳಿಕೊಂಡರು ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಮ್ಮ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೃಜನಶೀಲ ಯೋಜನೆಯ ಅಡಿಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರಿ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯದ 28 ಜಿಲ್ಲೆಗಳಲ್ಲಿ ಮಹಿಳಾ ಸ್ವಾವಲಂಬಿ ಹಾಗೂ ರೈತ ಕೃಷಿ ಚಟುವಟಿಕೆಗೆ ಪೂರಕವಾದ ಕಾರ್ಯಕ್ರಮವನ್ನು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಅನುಷ್ಠಾನಗೊಳಿಸಲಾಯಿತು ತಾಲೂಕಿನಲ್ಲಿ 12,000 ಹೆಚ್ಚಿನ ಮಹಿಳೆಯರು ಪ್ರಗತಿಬಂಧು ಸ್ವಸಹಾಯ ಸಂಘದ ಸದಸ್ಯರಾಗಿ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಸ್ವಉದ್ಯೋಗಿಗಳಾಗಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ವಿವರಿಸಿದ ಗಂಗಾಧರೈ ಅವರು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಕನಿಷ್ಠ 10,000 ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಿದರು ಬಿಪಿಎಲ್ ಕುಟುಂಬಗಳು 5 ಲಕ್ಷ ರೂಪಾಯಿಗಳವರೆಗೆ ವೈದ್ಯಕೀಯ ಸೌಲಭ್ಯವನ್ನು ಪಡೆಯಬಹುದು ಎಂದು ತಿಳಿಸಿದರು ಅವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣದ ಬಗ್ಗೆ ಎರಡು ರೀತಿಯ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳಲ್ಲಿ ಪ್ರಧಾನ ಯೋಜನೆ ಏನಂತ ಕೇಳಿದರೆ ಸ್ವಸಹಾಯ ಸಂಘಗಳ ಕಲ್ಪನೆ ಸ್ವಸಹಾಯ ಸಂಘಗಳ ಮೂಲಕ ಉಳಿತಾಯ ಸಾಲ ಪಡೆದು ಅಭಿವೃದ್ಧಿಯತ್ತ ಸಾಗುವುದಕ್ಕೆ ಬೇಕಾದಂಥ ಪ್ರೇರಣೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ರಾಜ್ಯದಲ್ಲಿ 5,10,000 ಸಂಘಗಳ ರಚನೆ ಆಗಿದೆ 43 ಲಕ್ಷ ಸದಸ್ಯರಿದ್ದಾರೆ ಇವರಿಗೆ 9 ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಇದುವರೆಗೆ ಸುಮಾರು 12,125 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಮರುಪಾವತಿಯನ್ನು ಶೇಕಡಾ 100 ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ ಈ ಕೇರಿಪೇಟೆ ತಾಲೂಕಿನಲ್ಲಿ ಕೂಡ ನಾವು ಕಳೆದ 7 ವರ್ಷಗಳಿಂದ 4,200 ಸಂಘಗಳನ್ನು ರಚನೆ ಮಾಡಿ ಸುಮಾರು 38,000 ಸದಸ್ಯರನ್ನು ಒಳಗೊಂಡು ಇಲ್ಲಿ ಕೂಡ ನಾವು ಆರ್ಥಿಕ ಸಬಲೀಕರಣಕ್ಕೆ ಸುಮಾರು 400 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಇದರಿಂದ ಇವತ್ತು ಕೂಡ
ಕೇರ್ಪೇಟೆ ತಾಲೂಕು ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ತಾಲೂಕು. ಇವತ್ತು ಶೇಕಡಾ 100 ಮರುಪಾವತಿ ಮಾಡುವ ತಾಲೂಕು ಇದ್ರೆ ಅದು ಕೆಪೇಟೆ ತಾಲೂಕು. ಚಪ್ಪಾಳದಟ್ಟಿ ಅವರು ಬಿಜೆಪಿ ಶೇಕಡಾ 100. ಲಾಕ್ಡೌನ್ ಆಯ್ತು, ಕೊರೋನಾ ಬಂತು, ಕೋವಿಡ್-19 ಬಂತು. ಕೋವಿಡ್-19 ಸಂದರ್ಭದಲ್ಲಿಯೂ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಮರುಪಾವತಿ ಮಾಡಿದ ಒಂದು ತಾಲೂಕು ಇದ್ರೆ ಅದು ಕೆಪೇಟೆ ತಾಲೂಕು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕೋವಿಡ್-19 ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಕೆಲವೊಂದು ಯೋಜನೆಯನ್ನು ರೂಪಿಸಿದ್ದಾರೆ ಜನರಿಗೆ ಸಹಾಯ ಮಾಡಬೇಕಂತೇಳಿ. ಒಂದು, ಅತ್ಯಂತ ಕಡುಬಡವರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆಯನ್ನು ಮಾಡಿದ್ದೇವೆ. ಈ ಭಾಗದಲ್ಲಿ ಕೂಡ ಶೇಕಡ 1% ಬಡ್ಡಿ ದರವನ್ನು ಇಳಿಸಿದ್ದೇವೆ. ಅದು ಇನ್ನೊಂದು, ಯಾರಿಗಾದರೂ ಅತ್ಯಂತ ಸಮಸ್ಯೆ ಇದ್ದರೆ ಏನು ಲಾಕ್ಡೌನ್ ಸಂದರ್ಭದಲ್ಲಿ ಮರುಪಾವತಿ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೂ ಕೂಡ ಮರುಪಾವತಿ ಆಗಲಿಲ್ಲ ಅಂತಾದರೆ ಪರಿಷ್ಕರಣೆ, ಸುಮಾರು 50% ಕಟ್ಟಿದರೆ ಸಾಕು ಎಂಬುದರ ಬಗ್ಗೆ ಆ ತೀರ್ಮಾನವನ್ನು ಕೈಗೊಂಡು ಸ್ವಸಹಾಯ ಸಂಘಗಳಿಗೆ ಒಂದು ರೀತಿಯ ಏನು ಆ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಮಾತ್ರ ಶ್ರೀ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಬೇಕಾದಂಥ ಸಬಲೀಕರಣಕ್ಕೆ ಬೇಕಾದಂಥ ಅನೇಕ ಯೋಜನೆಗಳಿದೆ. ಅದರಲ್ಲಿ ಒಂದು ಯೋಜನೆ ಪ್ರಮುಖವಾದ್ದೇನೆಂದರೆ ಸ್ಥಳೀಯವಾಗಿ ಮಹಿಳೆಯರಿಗೆ ಸಮಸ್ಯೆ ಇದ್ದರೆ ಸ್ಥಳೀಯ ಸಮಸ್ಯೆಯನ್ನು ಗುರುತಿಸಿ ಪರಿಹಾರ ಕೊಡ್ತಕ್ಕಂಥ ಸಮಸ್ಯೆ. ಅದರಲ್ಲಿ ಈ ವರ್ಷ ನಾವು ಮಾಡಿದಂಥ ಸಮಸ್ಯೆಯನ್ನು ಗುರುತಿಸಿದ್ದೇನೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಬಡವರಿಗಾಗಿ ತಂದಿದೆ, ಮಹಿಳೆಯರಿಗಾಗಿ ಅನೇಕ ಯೋಜನೆಗಳಿದೆ. ಈ ಯೋಜನೆಯನ್ನು ಸರ್ಕಾರದ ಸಿಬ್ಬಂದಿಗಳಿಗೆ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು, ನಮ್ಮಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗಳು ಸರ್ಕಾರದೊಂದಿಗೆ ಕೈ ಜೋಡಿಸಿ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅಥವಾ ಅರ್ಹ ಜನರಿಗೆ ಸರ್ಕಾರಿ ಯೋಜನೆಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿ ನಾವು 3 ವರ್ಷದ ಹಿಂದೆ ಒಂದು ಮಾಡಿದ ಯೋಜನೆಯ ಸಕ್ಸಸ್ ಅನ್ನು ಹೇಳ್ತಾ ಇದ್ದೇನೆ. ಜನ್ಧನ್ ಅಂತ ಹೇಳಿದ್ವಿ, ಅಕೌಂಟ್ ಓಪನ್ ಮಾಡ್ತಕ್ಕಂಥದ್ದು 0, 1 ರೂಪಾಯಿ ಕಟ್ಟದೆ ನೀವು ಬ್ಯಾಂಕಿಗೆ ಹೋಗದೆ ಬ್ಯಾಂಕ್ ಅಕೌಂಟ್ ಮಾಡಿದಂಥ ಯೋಜನೆ ಇತ್ತು. ಅದಕ್ಕೆ ಜನ್ಧನ್ ಅಕೌಂಟ್ ಅಂತ ಹೇಳ್ತೇವೆ. ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ಬಹಳ ದೊಡ್ಡ ಯೋಜನೆ. ನಮ್ಮಲ್ಲಿ ಸುಮಾರು 20 ಲಕ್ಷ ಜನರಿಗೆ ಈ ಜನ್ಧನ್ ಯೋಜನೆ ಅಕೌಂಟನ್ನು 3 ವರ್ಷ ಮಾಡಿದ್ದೇವೆ. ಅದನ್ನು ಉದ್ಘಾಟನೆ ಮಾಡಿದ್ದಾರೆಂದರೆ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 20,000 ಖಾತೆಗಳಲ್ಲಿ ಇವತ್ತು ಏನಾಗಿದೆ ಅಂತ ಕೇಳಿದರೆ ನಮ್ಮಲ್ಲಿ ಸರಿಸುಮಾರು ಒಂದು ಜಿಲ್ಲೆಯಲ್ಲಿ 2 ಕೋಟಿಯಿಂದ 3 ಕೋಟಿಯವರೆಗೆ 500 ರೂಪಾಯಿ ಹಾಗೆ 3 ತಿಂಗಳ ಅಮೌಂಟನ್ನು ಹಾಕಿದ್ದಾರೆ ಅಕೌಂಟ್. ಯೋಜನೆ ಇನ್ನೊಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ, ಇನ್ನೊಂದು SPY ಅಂತ ಇದೆ ಪ್ರಧಾನಮಂತ್ರಿಯವ್ರದ್ದು. ಇದನ್ನು ಮಾಡಿದರೆ ನಾವು ಆಕ್ಸಿಡೆಂಟ್ ಡೆತ್ ಆದರೆ ಅಥವಾ ಕೆಲವೊಂದು ವಿಷಯಕ್ಕೆ ವೈದ್ಯಕೀಯ ಸೌಲಭ್ಯ ಕೂಡ ಕೊಡುವಂಥ ಯೋಜನೆ ಇದೆ. ಈ ಯೋಜನೆಯನ್ನು ಕೂಡ ಅನೇಕ ಜನರಿಗೆ ನಾವು ಮಾಡಿದ್ದೇವೆ. ಈಗಿನ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಮಾಡಿದ್ರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತೆ. ಇದನ್ನು ನಾವು ತುಂಬ ಜನರಿಗೆ 40 ವರ್ಷದ ಒಳಗಿನ 20 ವರ್ಷ ಮೇಲ್ಪಟ್ಟವರಿಗೆ ಆ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಹಾಗೆ ಈ ವರ್ಷ ಏನು ಮಾಡಿದ್ದೇವೆ ಅಂತ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅಂದರೆ ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿದ್ದಾರೆ. ಆಯುಷ್ಮಾನ್ ಕಾರ್ಡಲ್ಲಿ ನೀವು ಅದರಲ್ಲಿ 3 ಲಕ್ಷದವರೆಗೆ ನಮಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ 2 ರೀತಿ, APL ಕಾರ್ಡ್ ಇವರಿಗೆ 1.5 ಲಕ್ಷ, BPL ಕಾರ್ಡ್ನವರಿಗೆ 3 ಲಕ್ಷ, 5 ಲಕ್ಷ. ಅದರಲ್ಲಿ 1.5 ಲಕ್ಷ APLಗೆ ಹೋಗುದಲ್ವಾ? APL 1.5 ಲಕ್ಷ, BPLನವರಿಗೆ 5 ಲಕ್ಷದ ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂಥ ಬಹಳ ದೊಡ್ಡ ಯೋಜನೆ. ಮೊನ್ನೆ ತಾನೇ ನಮ್ಮ ಒಬ್ಬರು ಕಾರ್ಯಕರ್ತರಿಗೆ ಆದಾಗ ನೇರವಾಗಿ 40,000 ಪರಿಹಾರವನ್ನು ಅಲ್ಲಿ ಕೊಟ್ಟಿದ್ದಾರೆ ಈ ಕಾರ್ಡ್ ತೋರಿಸಿದ ಕಾರಣ. ನೀವೆಲ್ಲರೂ ಆ ಜನರಿಗೆ ಕಾರ್ಡನ್ನು, ಆಯುಷ್ಮಾನ್ ಕಾರ್ಡನ್ನು ಮಾಡಬೇಕು. ಬಹಳ ಸೂರ ಸ್ಕೀಮ್ ಅದು. ನೀವೇನು ಮಾಡಬೇಕಾಗಿಲ್ಲ, APL BPL ಆದರೆ ರೇಷನ್ ಕಾರ್ಡ್ ತೋರಿಸ್ಬೇಕು, APL ಆದರೆ ರೇಷನ್ ಕಾರ್ಡು ಬೇಡ, ಆಧಾರ್ ಕಾರ್ಡ್ ತೋರಿಸಿದರೆ ಸಾಕಾಗುತ್ತೆ. ಯಾಕಂದರೆ ನಾನು APL, ನನಗೊಬ್ಬ ಶಿವರಾಜ್ ಅಂತವರು ಹೇಳಿದರು ಸರ್ ಯಾಕೆ ಈ ಕಾರ್ಡ್ ಮಾಡಿದ್ದೀರಾ, ಇಲ್ಲ ನಿಮಗೂ 1.5 ಲಕ್ಷ ವೈದ್ಯಕೀಯ ಸೌಲಭ್ಯ ಸಿಗಿದೆ ಹಾಗೆ ಮಾಡಿ ಅಂತ ಹೇಳಿದ್ರು. ಏನಿಲ್ಲ, ನಾನು ಆಧಾರ್ ಕಾರ್ಡ್ ತೋರಿಸಿದೆ,
5 ನಿಮಿಷ 5 ಸೆಕೆಂಡಲ್ಲಿ ಎಂಟ್ರಿ ಮಾಡಿದ ನೀವು 4 ದಿವಸ ಬಿಟ್ಟು ನಿಮಗೆ ಕಾರ್ಡ್ ಮೊನ್ನೆ ಕಾರ್ಡ್ ತಂದು ಕೂಡ ಕೊಟ್ಟಿದ್ದಾರೆ ನನಗೆ. ಹಾಗೆ ಬಹಳ ಒಳ್ಳೆಯ ಸ್ಕೀಮ್ ಇದನ್ನು ಇವತ್ತು ಯೋಜನೆಯ ಮುಖಾಂತರ ನಾವು ಮಾಡಿದ್ದೇವೆ. ಇಲ್ಲಿ ಎಷ್ಟು ಮಾಡಿದ್ರೆ ಅಲ್ಲ ಒಟ್ಟು ಹೆಚ್ಚು ಆಯುಷ್ಮಾನ್ ಕಾರ್ಡ್ ಮಾಹಿತಿಯನ್ನು ನೀಡಿದಂತ ಆರೋಗ್ಯ ಮಿತ್ರ ಶಿವರಾಜ್ ಸರ್ ಅವರೇ, ಹಾಗೆ ನಮ್ಮ ಕೆಆರ್ಪೇಟೆ ತಾಲೂಕಾರಿಗಳು ಸಹೋದರಿ ಮಮತಾ ಶೆಟ್ಟಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಕೆಆರ್ಪೇಟೆ ತಾಲೂಕಿನ ಅದು ವಿಶೇಷವಾಗಿ ನಮ್ಮ ಕಸಬಾ ಹೋಬಳಿಯ ಎಲ್ಲ ನೆಚ್ಚಿನ ಫಲಾನುಭವಿ ಬಂಧುಗಳೇ, ಈಗಾಗಲೇ ಮಾನ್ಯ ಗಂಗಾಧರ ಸರ್ ಅವರು ತಿಳಿಸಿದ ಹಾಗೆ 7 ವರ್ಷಗಳ ಹಿಂದೆ ನಮ್ಮ ಕೆಆರ್ಪೇಟೆಯ ಸ್ಥಿತಿಗತಿ ಯಾವ ರೀತಿ ಇತ್ತು, ಇವತ್ತು ಕೆಆರ್ಪೇಟೆ ಯಾವ ರೀತಿ ಹೆಣ್ಣು ಮಕ್ಕಳು ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದ್ರ ಜೊತೆಗೆ ಇಡೀ ಒಂದು ಕುಟುಂಬವನ್ನು ಇವತ್ತು ಸಮರ್ಥವಾಗಿ ನಿರ್ವಹಣೆ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥ ಒಂದು ಯೋಜನೆಯನ್ನ ಇಡೀ ಕರ್ನಾಟಕ ರಾಜ್ಯದ ಎಲ್ಲ 30 ಜಿಲ್ಲೆಗಳಿಗೆ ವಿಸ್ತಾರ ಮಾಡಿ ಒಂದು ಸರ್ಕಾರ ಮಾಡೋದಕ್ಕೆ ಆಗದೇ ಇರುವಂತಹ ಕೆಲಸವನ್ನ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು, ಹೆಮ್ಮೆಯನ್ನ ಪಡಬೇಕಾಗ್ತದೆ. ಅಂತ ಒಂದು ಒಳ್ಳೆಯ ಕೆಲಸವನ್ನ ಆಗಿರ್ತಕ್ಕಂತಹ ಕಾವಂದರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಭಗವಂತ ಮೆಚ್ಚುವ ರೀತಿಯಲ್ಲಿ ಇಡೀ ನಾಗರಿಕ ಸಮಾಜ ಇವತ್ತು ಒಂದು ಆರೋಗ್ಯವಂತ ಸಮಾಜವನ್ನ ನೀಡುವಂತ ದಿಕ್ಕಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಶ್ರೀ ಕ್ಷೇತ್ರದ ಪ್ರಸಾದವನ್ನ ಇಡೀ ರಾಜ್ಯದಾದ್ಯಂತ ವಿಸ್ತಾರ ಮಾಡಿದ್ದಾರೆ. ಇವತ್ತು ಮೈಸೂರಿನಲ್ಲಿ ರುಕ್ಸೆಟ್ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ತರಬೇತಿ ಸಂಸ್ಥೆ, ಆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಎಲ್ರಿಗೂ ಕೂಡ ಒಂದು ವೃತ್ತಿ ಕೌಶಲ್ಯ ತರಬೇತಿಯನ್ನ ಕೊಟ್ಟು ಬಳಿ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ಭಾರತ ದೇಶದಾದ್ಯಂತ ಎಲ್ಲ ಯುವಕ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ಒಂದು ಸ್ವಾವಲಂಬನೆಯ ಬದುಕನ್ನ ಬದುಕೋದಕ್ಕೆ ಇವತ್ತು ಮಾರ್ಗದರ್ಶಕರಾಗಿದ್ದಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಊರಿನ ಜನರ ಅನುಭವವನ್ನ ನಾವು ತಿಳ್ಕೊಳ್ಲಿಕ್ಕೆ, ನಮ್ಮ ಅನುಭವವನ್ನ ನೀವು ತಿಳ್ಕೊಳ್ಲಿಕ್ಕೆ ಏನಂತ ಹೇಳಿದ್ರೆ ಕಲಿಸಿಕೊಡ್ತಾರೆ. ಹಾಗೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 7-8 ವರ್ಷದಿಂದ ಇವತ್ತು ಕೆಆರ್ಪೇಟೆಯಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಅದರ ಪ್ರಯೋಜನ ಪಡ್ಕೊಂಡಿದ್ದೀರಿ. ಪ್ರಾರಂಭದಲ್ಲಿ ಸಂಘ ಮಾಡುವಾಗ ನೀವು ಹೇಳಿದಿರಿ ನಮಗೆ ಸಂಘಕ್ಕಲ್ಲ, ಮೀಟಿಂಗ್ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಪುರುಸೊತ್ತಿಲ್ಲ ಅಂತ. ಈಗ ಸಂಜೆ ತನಕ ನಾವು ಮಾತಾಡಿದ್ರು ಕೂಡ ಬಾರಿ ಪ್ರೀತಿಯಿಂದ, ಸಂತೋಷದಿಂದ, ಖುಷಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಪ್ರಯೋಜನ ಸಿಕ್ಕಿದೆ. ಅದರಿಂದಾಗಿ ಇವತ್ತು ಪೂಜ್ಯರ ಉದ್ದೇಶ ಕೂಡ ಆಗಿ, ಯೋಜನೆ ಮೇಲಾಧಿಕಾರಿಗಳ ಎಲ್ಲರ ಉದ್ದೇಶ ಆಗಿ ಬಡವರ ಮನೆ ಶ್ರೀಮಂತರ ಮನೆ ಆಗಬೇಕು ಅಂತ ಹೇಳಿ ವಸ್ತುಗಳೆಲ್ಲರೂ ಕೂಡ ಇವತ್ತು ಬಡವರ ಮನೆಗಳಲ್ಲಿ ಇರಬೇಕು ಅಂತ. ಈಗಾಗಲೇ ಆ ಎಲ್ಲ ಕೆಲಸಗಳು ನಮ್ಮ ಸಂಘದ ಮೂಲಕ ಇದರ ಶಿಸ್ತನ್ನ ಇದರ ನಿಯಮವನ್ನ ಆಗಿದೆ. ಇನ್ನು ಮುಂದಕ್ಕೆ ಕೂಡ ಒಳ್ಳೆದಾಗ್ತದೆ. ಇವತ್ತು ಸಂಘ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಇದ್ದಾಗಿ ಇವತ್ತು ಸರ್ ಇಲ್ಲಿ ಬಂದು ಸರ್ಕಾರಿ ಸೌಲಭ್ಯದ ಕಾರ್ಡ್ ವಿತರಣೆ ಮಾಡಿದ್ರೆ ನಿಮ್ಮ ಸಂಘದಿಂದ, ನೀವು ಸಂಘ ಮಾಡಿದ್ರಿಂದ ಆಯ್ತು, ಸಂಘ ಮಾಡದಿತ್ತ ಇಲ್ಲ ಮನೆಯಲ್ಲಿ. ಇವತ್ತು ಸಂಘ ಬಂದು ಚಪ್ಪಲಿ ಹೊಡಿಲಿಕ್ಕೆ ಕಲಿತೆವು, ಆಡಲಿಕ್ಕೆ ಕಲಿತೆವು, ಬೇರೆ ಬೇರೆ ಇವತ್ತು ವಾರ್ಷಿಕೋತ್ಸವ ಮಾಡ್ಲಿಕ್ಕೆ ಕಲಿತೆವು, ಅದು ಕೂಡ ಜಾನ ವಿಕಾಸ ಕೇಂದ್ರದವರಿಗೆ ಜನಯೋಜನ ಸಂಘದಲ್ಲಿ. ಇವತ್ತು ಪ್ರಗತಿ ಬಂಧು ಜಾನ ವಿಕಾಸ ಕೇಂದ್ರದವರಿಗೆ ಜನಯೋಜನ ಸಂಘದಲ್ಲಿ, ಇವತ್ತು ಪ್ರಗತಿ ಬಂಧು ಸಂಘ ಇದೆ, ಸ್ವಾಸ್ಥ್ಯ ಸಂಘ ಇದೆ, ಜೈಲ್ ಸಂಘ ಇದೆ, ಅವರಿಗಿಂತ ಮುಂದೆ ಯಾರು? ನೀವು ಅಲ್ವಾ? ನಿಮಗೇನಂತ ಹೇಳಿದ್ರು ಮೇಡಮ್ ಇದ್ದಾರೆ, ತಿಂಗಳು ತಿಂಗಳು ಒಂದು ಕಾರ್ಯಕ್ರಮ ಇದೆ ಅಲ್ವಾ ನಮ್ಮಲ್ಲಿ ಜಾನ ವಿಕಾಸದವರ ಊರಲ್ಲಿ, ನಮ್ಮ ಅಮ್ಮ ಕೂಡ ಇದ್ದಾರೆ, ಅವ್ರು ಹೇಳ್ತಾರೆ ಇವತ್ತು ಆ ಸಂಘದಿಂದ ನಮಗೆ ಒಳ್ಳೆದಾಗಿದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕೆಲವರೆಲ್ಲ ಬಿ ಪಿನ ಮಾತ್ರ ಇದ್ದದ್ದು ಕಡಿಮೆ ಮಾಡಿದ್ದಾರೆ ಈಗ ಸಂಘಕ್ಕೆ ಸೇರಿ. ಏನಂತ ಹೇಳಿದ್ರೆ ಟೆನ್ಷನ್ ಕಡಿಮೆ ಆಯಿತು, ಬಿ ಪಿ ಕಡಿಮೆ ಆಯಿತು, ನನ್ನ ಕಷ್ಟ ದೊಡ್ಡದಲ್ಲ, ನಮಗಿಂತ ದೊಡ್ಡ ಕಷ್ಟದವರು ಸಂಘದಲ್ಲಿ ಇದ್ದಾರೆ, ಅದನ್ನು ನಾವು ಒಳ್ಳೆದಾಗಿದ್ದೇವೆ ಅಂತೇಳಿ. ಅದು ನಿಮಗೆ ಕೂಡ ಅಂಥದ್ದು ತುಂಬ ಪ್ರಯೋಜನ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಂತ ಹೇಳಿದ್ರೆ ನನ್ನ ಪರಿಚಯ ಸರ್ ಈಗಾಗಲೇ ಮಾಡಿದ್ದಾರೆ. ನಾವೇನಂತ ಹೇಳಿದ್ರೆ ಧರ್ಮಸ್ಥಳದವರು, ನಾವು ಕೂಡ ಸಂಘದಲ್ಲಿ ಇದ್ದವರು, ಆನಂತರ ಒಕ್ಕೂಟದಲ್ಲಿ ಪದಾಧಿಕಾರಿಯವರು, ಇಲ್ಲಿಯ ಸೇವಾ ಪ್ರತಿನಿಧಿಗಳಾಗಿ ನಾವು ಸಂಘ ದಿವಸ ಬರ್ತಾನೆ ಸರ್. ಮನೇಲಿ ಏನೂ ಕೂಡ ಇಡಲ್ಲ, ಎಷ್ಟೋ ಜನ ಕುಡಿತಕ್ಕೆ ದಾಸರಾಗಿ ಮನೇಲಿ ಏನೂ ಕೂಡ ಇಡಲ್ಲ ಸರ್. ಎಷ್ಟೋ ಜನ ವಾಡಿದ್ದು ಸಾಲಿನ ಕಿತ್ಕೊಳ್ಳೋ ಮಟ್ಟಕ್ಕಿದ್ದಾರೆ, ಅದ್ರ ಜೊತೆಗೆ ಮನೇಲಿ ಏನೇ ಸಾಮಾನು ಇರಲಿ, ಒಂದು ಮಿಕ್ಸಿ ಇರಲಿ, ಪಾಕ್ ತಿನ್ನೋ ಮಟ್ಟಕ್ಕೆ ಮಾರ್ಕೊಂಡು ತಗೊಂಡು ಅವ್ರಿಗೂ ದುಡ್ಡು ಬೇಕಷ್ಟೇ. ದುಡ್ಡು ಬೇಕು, ನೀನು ಹೊಡಿತೀಯೋ ಬಡಿತೀಯೋ ದುಡ್ಡು ಕೇಳಬೇಕು ಮಕ್ಳಿಗೆ. ಅದು ಯಾಕೆಂದ್ರೆ ಅಕ್ಕಪಕ್ಕದವರು ಒಂದು ಒಳ್ಳೆ ರೀತಿ ಬಂದಿರ್ತಾರೆ, ಅವ್ರು ಯಾವ ರೀತಿ ಇದು ಮಾಡಬೇಕು. ನೀವು ಅದೇ ರೀತಿ ನಮ್ಮ ಜನಜಾಗೃತಿ ಇವತ್ತು ನಿಜವಾಗ್ಲೂ ಕೂಡ ಏನು ಇವತ್ತು ನಮ್ಮ ಪೂಜ್ಯರು ಸ್ಥಾಪಿಸಿದಾರೋ ಆ ಜನಜಾಗೃತಿ ವೇದಿಕೆಯಿಂದ ಇವತ್ತು
ಹಲವಾರು ಜನ ಸಮಾಜದಲ್ಲಿ ಒಳ್ಳೆ ರೀತಿ ಜೀವನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬೀದಿಲಿ ಬಿದ್ದಂತ ವ್ಯಕ್ತಿ ಇವತ್ತು ಒಳ್ಳೆ ಜೀವನ ನಡೆಸ್ತಾ ಇದ್ದಾನೆ ಅಂತಂದ್ರೆ ಸುಮಾರು ಜನ ನಿರ್ದೇಶನ ಕೊಡ್ಬೋದು. ನಮ್ಮ ತಾಲೂಕಿನಲ್ಲಿ ಇವತ್ತು ಒಬ್ರು ಒಳ್ಳೆ ಕುಡಿತ ಬಿಟ್ಟು ಆಸ್ಕೆ ವ್ಯಾಪಾರ ಮಾಡ್ತಾರೆ, ಕಾರ್ ತಗೊಂಡಿದ್ದಾರೆ. ಇನ್ನೊಬ್ರು ಕೆ ಬಿಲ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮೊನ್ನೆ ಮೂರನೇ ವರ್ಷಕ್ಕೆ ಒಂದು ನಾವು ಮೂರನೇ ವರ್ಷಕ್ಕೆ ಒಂದು ಸಾಧನೆ ಮಾಡಿದೀನಿ ಸರ್, ಸೈಟ್ ತಗೋತಾ ಇದ್ದೀನಿ ಸರ್, ಕಾರ್ ತಗೊಂಡಿರೋರಿದ್ದಾರೆ ಸರ್, ಕಾರ್ ತಗೊಂಡಿರೋರಿದ್ದಾರೆ. ಈ ರೀತಿ ಎಲ್ಲ ಕಡೆ ಒಂದು ನಮ್ಮ ಇಡೀ ರಾಜ್ಯಾದ್ಯಂತ ಇಷ್ಟು 1400 ಸರ್, 1400 ಶಿಬಿರಗಳಾಗಿವೆ, ಶಿಬಿರಗಳಾಗಿವೆ. ನಾವು 1000 ಶಿಬಿರಕ್ಕೆ ಇವತ್ತು ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದು. ಅದೇ ರೀತಿ ಇವತ್ತು 1600 ಕಾರ್ಯಕ್ರಮ ಶಿಬಿರಗಳು ನಡೆದು ಇವತ್ತಿಗೆ ಆ ಒಂದು ಶಿಬಿರ ಮಾಡಬೇಕಾದ್ರೆ 1,00,000 ರೂಪಾಯಿ ಖರ್ಚಾಗ್ತದೆ. ಆ 1,00,000 ರೂಪಾಯಿ ಕಾರಣ ಸಮೂಹದಲ್ಲಿ ಕೂಡ ಮಾಡ್ತಾ ಧರ್ಮಸ್ಥಳದಿಂದ ಬಂದ ಒಂದು ಎಲ್ಲ ಇದನ್ನ ನಿಯೋಜಿಸ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ 7 ದಿನಗಳ ಕಾಲ ಕುಡಿತವನ್ನು. ಕೆಆರ್ ನೀಲಕಂಠ್, ಕನ್ನಡ ಟಿವಿ, ಮಂಡ್ಯ. ಲಿಂಗಸೂಗೂರು ತಾಲೂಕು ಚಿತ್ತಪುರ ಗ್ರಾಮದ ಅಂಬೇಡ್ಕರ್ ಸೇನೆಯಿಂದ ಮಹಾನಾಯಕ ಹಾಗೂ ಗ್ರಾಮಸ್ಥರಿಂದ ಬ್ಯಾನರ್ ಉದ್ಘಾಟನಾ ಸಮಾರಂಭ ಹಾಗೂ ಸೀ ಕನ್ನಡ ವಾಹಿನಿಗೆ ಅದರಲ್ಲಿ ನಟಿಸಿದ ಎಲ್ಲಾ ಕಲಾವಿದರಿಗೆ ಹಾಗೂ ರಾಘವೇಂದ್ರ ಹುಣಸೂರು ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನ ಸಲ್ಲಿಸಲಾಯಿತು. ಕನ್ನಡದ ಮನರಂಜನಾ ಧಾರಾವಾಹಿಯಲ್ಲೊಂದು ಮಹಾನಾಯಕ ಎನ್ನುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಕುರಿತು ಧಾರಾವಾಹಿ ಪ್ರಸಾರವಾಗುತ್ತಿದೆ. ಇಲ್ಲಿಯವರೆಗೆ ಅವರ ಬಾಲ್ಯದ ದಿನಗಳಲ್ಲಿ ಅನುಭವಿಸಿದ ನೋವುಗಳನ್ನು ಎಳೆ ಎಳೆಯಾಗಿ ತೋರಿಸಲಾಗುತ್ತಿದೆ. ಬ್ರಾಹ್ಮಣ, ವೈಶ್ಯ, ಅಗಸ, ಕ್ಷೌರಿಕ ಸೇರಿದಂತೆ ಕೊನೆಗೆ ಕಾಡಿನ ಮರಗಳ ಕಾಯಿಯನ್ನು ಕೊಯ್ದು ಮಾರುವ ಜಾತಿಯಿಂದಲೂ ಮತ್ತು ಅವರ ಕುಟುಂಬ ಅದೆಷ್ಟು ಅಸ್ಪಷ್ಟತೆಯನ್ನು ಅನುಭವಿಸುತ್ತಿದ್ದರು ಎನ್ನುವುದನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಲಾಗಿದೆ. ಅವರ ಜಾತಿಗಳನ್ನು ನೋಡದೆ ಪ್ರತಿಭೆಯನ್ನು ನೋಡಿ ದೊಡ್ಡ ವ್ಯಕ್ತಿಯನ್ನ ಮಾಡಬೇಕು ಎಂದು ಬಯಸಿ ಎಲ್ಲಾ ರೀತಿಯಿಂದಲೂ ಬೆಂಬಲಿಸಿದ ಅವರ ಗುರುಗಳು ನಿಜಕ್ಕೂ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹಾಗೂ ಈ ಧಾರಾವಾಹಿಯಲ್ಲಿ ಬರುವ ಎಲ್ಲಾ ಪಾತ್ರಗಳು ವಿಶೇಷವಾಗಿ ನಟನೆಯನ್ನ ಮಾಡಿದ್ದಾರೆ. ಈ ಧಾರಾವಾಹಿಯ ವಿಶೇಷವೇನೆಂದರೆ ಉತ್ತರ ಭಾರತೀಯ ಹಿಂದಿ ಭಾಷೆಯಲ್ಲಿ ನಿರ್ಮಾಣವಾಗಿದ್ದು ಅದನ್ನ ಕನ್ನಡ ಭಾಷೆಗೆ ಡಬ್ ಮಾಡಲಾಗಿದೆ. ಆದರೆ ಡಬ್ ಮಾಡಲಾಗಿದೆ ಎಂದು ಗೊತ್ತಾಗದಷ್ಟು ಅಚ್ಚುಮೆಚ್ಚಾಗ್ಬಿಟ್ಟಿದೆ ಈ ಧಾರಾವಾಹಿ. ಕಾರಣವಿಲ್ಲದೆ ಪರೋಪಕಾರಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮೇಲ್ವರ್ಗದವರು ನಮ್ಮ ಸಮಾಜದವರನ್ನ ಇವರು ಅಂತಿಮ ಶವ ಸಂಸ್ಕಾರ ಮಾಡಿದ್ರಂತಕ್ಕಂಥ ನೆವ ಇಟ್ಕೊಂಡು ಅವರ ಮೇಲೆ ಮರ್ಡರ್ ಕೇಸ್ ಅನ್ನು ಬುಕ್ ಮಾಡಿ ಜೈಲಿಗೆ ಕಳಿಸಿದಾಗ ನಂತರ ತಂದೆ ಹೇಳಿದ ಒಂದು ಮಾತನ್ನು ನನ್ನ ಮುಖವನ್ನು ನಾನು ದಿನ ಕನ್ನಡಿಯಲ್ಲಿ ನೋಡ್ಕೊತೀನಿ, ಸ್ವಚ್ಛವಾಗಿ ಕಾಣ್ತಾ ಇದೆ. ಲಾಯರ್ ಸಾಹೇಬರೇ, ನಿಮ್ಮ ಮುಖವನ್ನು ಪುನಃ ನೀವನ್ನು ನೋಡಿಕೊಳ್ಳ್ರಿ, ನಿಮ್ಮ ಮುಖ ಹೇಗೆ ಕಾಣುತ್ತೆ ಅನ್ನುವಂಥ ಅಂಶವನ್ನು ಹೇಳಿದರು. ಅದರಿಂದ ಪರಿವರ್ತನೆಗೊಂಡಂಥ ಲಾಯರ್ ಬಂದು ಅಲ್ಲಿ ವಾದವನ್ನು ಮಂಡಿಸಿ ಕೊನೆಗೆ ರಾಮ್ಜಿ ಸಕ್ಪಾಲ್ ಅವರನ್ನು ಬಿಡುಗಡೆ ಮಾಡ್ತಾರೆ. ಅದು ಬಾಬಾ ಸಾಹೇಬರ ಚಾಕು ಚಕ್ಯತೆಯ ಒಂದು ವಿಚಾರ. ಆ ವಿದ್ಯೆ ಇದ್ರೆ ಮಾತ್ರ ಎಲ್ಲ ಕಡೆನೂ ನಾವು ಪಸರಿಸಬಲ್ಲಿವಿ ಅಂತಕ್ಕಂಥ ಅಂಶವನ್ನ ಒತ್ತಿ ಹೇಳ್ತಾ ಇದೆ. ಹಾಗೆಯೇ ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ನಾಯಕ. ಅವರು ಸ್ವಾತಂತ್ರ್ಯ ನಂತರ ಒಂದು ದೊಡ್ಡ ಘಟನೆ ನಡೆದಿರುತ್ತೆ. ಆ ಘಟನೆಯಲ್ಲಿ ಸುಮಾರು 50 ಜನರು ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಇನ್ವಾಲ್ವ್ಮೆಂಟ್ ಆದಾಗ ಆ ಕೇಸನ್ನ ಡೀಲ್ ಮಾಡೋಕೆ ಯಾವ ವಕೀಲರನ್ನು ಒಪ್ಕೊಳ್ಳೋದಿಲ್ಲ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೇಸನ್ನ ನಾನು ವಾದ ಮಾಡಿ ಗೆಲ್ತೀನಿ ಅಂತೇಳಿ ಅದನ್ನ ಆರ್ಗ್ಯುಮೆಂಟ್ ಚಾಲೂ ಮಾಡ್ತಾರೆ. ಕನಿಷ್ಠ 6-7 ಗಂಟೆ ನಿರಂತರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿ ಮುಂದೆ. ಮಂಡನೆ ಮಾಡುವಾಗ ಆ ಸಂದರ್ಭದಲ್ಲಿ ಒಬ್ಬ ಪಿಯೂನ್ ಬಂದು ಒಂದು ಚೀಟಿಯನ್ನ ತಂದು ಕೊಡ್ತಾರೆ ಬಾಬಾ ಸಾಹೇಬರಿಗೆ. ಹಿರಿಯರು ಮತ್ತು ಯುವಕರು ಹಾಗೂ ಅಂಬೇಡ್ಕರ್ ಸೇನೆಯ ಎಲ್ಲ ಪದಾಧಿಕಾರಿಗಳು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ಗ್ರಾಮದ ಸಮಸ್ತರಿಗೂ ನಾನು ಅಭಿನಂದನೆಗಳು, ನಮಸ್ಕಾರ ಹೇಳ. ಬಹಳ ಸಂತೋಷದ ವಿಷಯ ಅಂತಂದ್ರೆ ನಾವು ನೀವು ಎಲ್ಲ ಸೇರೋದೇ ಒಂದು ಸಂತೋಷದ ವಿಷಯ. ಯಾವುದೊಂದು ವಿಷಯಕ್ಕೋಸ್ಕರ ನಾವು ಎಲ್ಲರೂ ಒಂದು ಕಡೆ ಸೇರಿಸಿ ಒಂದು ವಿಚಾರವನ್ನ ತಿಳ್ಕೋಬೇಕು, ಅದನ್ನ ಇನ್ನೊಬ್ಬರಿಗೆ ತಿಳಿಸಬೇಕಾದದ್ದು. ಇದಕ್ಕೆ ಕೆಲವರು ಪುಸ್ತಕ ಬರಿತಾ ಇದ್ರು. ಪುಸ್ತಕದಲ್ಲಿ ಅನೇಕ ಮಹನೀಯರ ವಿಚಾರಗಳನ್ನು ಅವರು ನಡೆದುವಂತ ದಾರಿಯನ್ನ ಆ ಪುಸ್ತಕದಲ್ಲಿ ಬರೆದಾಗ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಪುಸ್ತಕವನ್ನು ಉದ್ಘಾಟನೆ ಮಾಡಿ ಪ್ರತಿಯೊಬ್ಬರಿಗೆ ಹಂಚ್ತಾ ಇದ್ದೆ. ಅದು ಒಂದು ಕಾಲ ಕೂಡ ಇತ್ತು. ಈಗ ದೊಡ್ಡ ದೊಡ್ಡ ಮಹನೀಯರು ಈಗ ಧಾರಾವಾಹಿಗಳು ಈಗ ತಾವು ನೋಡ್ತಾ ಇದ್ದೀರಿ. ಈಗ ದೃಶ್ಯ ಮಾಧ್ಯಮ ಬಂದಿರುವುದರಿಂದ ಅನೇಕ ವಿಷಯಗಳು ತಕ್ಷಣವೇ ನಮಗೆ ಮಾಹಿತಿ ಸಿಗ್ತಾ ಇವೆ. ಅಂತದ್ರಲ್ಲಿ ಜೀ ಕನ್ನಡ ವಾಹಿನಿಯವರು ಇಂಥ ಒಂದು 20th ಈ ಶತಮಾನದಲ್ಲಿ
ಅಂಬೇಡ್ಕರ್ ಅವರ ಒಂದು ಸಂಪೂರ್ಣ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಎನ್ನುವ ದೃಷ್ಟಿಕೋನದಿಂದ ಅವರು ಪ್ರತಿ ಶನಿವಾರ ಮತ್ತು ಆಯ್ತವಾರ ಈ ಎರಡು ದಿನಗಳಂದು ಧಾರಾವಾಹಿಯಾಗಿ ಈಗ ಅಂಬೇಡ್ಕರ್ ಜೀವನ ಚರಿತ್ರೆ ಮೂಡಿ ಬರ್ತಾ ಇದೆ. ಆ ಮೂಡಿ ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಪ್ರತಿಯೊಬ್ಬರಿಗೂ ಹೋಗ್ಬೇಕನ್ನಂತದ್ದು ನಮಗೆ ಯಾವಾಗಲೂ ತುಳುಕ್ತಾ ಇದೆ, ನಮ್ಮಲ್ಲಿ ಮನಸ್ಸಿನಾಗ ಇರುತ್ತೆ. ಹೋಗ್ಬೇಕು ಧಾರಾವಾಹಿನ, ನೀವು ನೋಡಿ, ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಅಂಬೇಡ್ಕರ್ ಅವರ ಜೀವನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಎಂಥ ಜೀವನವನ್ನ ಅನುಭವಿಸಿದ್ರು. ಆ ಅನುಭವಿಸಿ ತಮ್ಮ ತಂದೆ ತಾಯಿಗಳನ್ನ ಮಕ್ಕಳನ್ನ ಮಡಿದ್ರ ಎಲ್ಲರನ್ನ ಒಂದು ಕಡೆ ಇಟ್ಟು ನಮಗಾಗಿ ಎಷ್ಟು ದುಡ್ದ್ರಂತ ಈಗೇನು ಧಾರಾವಾಹಿಯಲ್ಲಿ ಮೂಡಿ ಪಾತ್ರಗಳು ಬರ್ತಲ್ಲ ಅವರೇ ನಮಗ ಹೇಳಿಕೊಡ್ತಾ ಇದ್ದಾರೆ. ಆ ಧಾರಾವಾಹಿಯಲ್ಲಿ ಪಾತ್ರ ವಹಿಸಿದಂತ ಪ್ರತಿಯೊಬ್ಬರು ಆ ಪಾತ್ರಗಳಿಗೆ ಜೀವ ತುಂಬಿ ನಮ್ಮೆಲ್ಲರಿಗೆ ಇವತ್ತು ಅವರು ನಡೆದು ಬಂದ ದಾರಿ ಬಗ್ಗೆ ಹೇಳಿಕೊಡ್ತಾರಲ್ಲ, ಅದಕ್ಕೆ ನಾವು ಎಲ್ಲರಿಗೂ ಅವರಿಗೆ ಆ ಪಾತ್ರದ ಯಾರೇ ಇರಲಿ, ತಂದೆ ಪಾತ್ರ ಮಾಡಿದವರಿಗೂ, ಅಂಬೇಡ್ಕರ್ ಪಾತ್ರ ಮಾಡಿದಂತ ಯುವಕ ಇರಬಹುದು, ಪುಟ್ಟ ಮಗು ಇರಬಹುದು, ತಾಯಿ ಪಾತ್ರ ಮಾಡಿದಂತಿರ್ಬೋದು, ಎಲ್ಲರೂ ಆ ಒಂದು ಪಾತ್ರ ನೋಡಿದಾಗ ಓ ಈಗೂ ಒಂದು ಕಾಲ ಇತ್ತು, ಈಗ ನಾವೆಷ್ಟು ಬದಲಾಗಿದ್ದೇವೆ, ಆ ಬದಲಾವಣೆಗೆ ಕಾರಣ ಯಾರು ಅನ್ನೋಂತ ಪ್ರಶ್ನೆ ನಾವು ಮಾಡಿಕೊಳ್ಬೇಕಾಗಿದೆ. ಒಂದ್ ವೇಳೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಮೀಸಲಾತಿಯನ್ನ ಅಕಸ್ಮಾತ್ ಆಗಿ ಬರೆಯದಿದ್ದ ಪಕ್ಷದಲ್ಲಿ ನಾವು ಕೆಲ ವರ್ಗದವರಾಗಲಿ ಅಥವಾ ಎಲ್ಲರಿಗೂ ಮೀಸಲಾತಿ ಇದೆ, ಒಬ್ಬರಿಗೆ ಅಂತಿಲ್ಲ, ನಾವು ಮೀಸಲಾತಿಯನ್ನ ಅನುಭವಿಸ್ತಿರಲಿಲ್ಲ, ಶಿಕ್ಷಣ ಪಡಿತೇ ಇರಲಿಲ್ಲ, ರಾಜಕೀಯದಲ್ಲಿ ನಮ್ಮ ಇಲ್ಲಿ ಇಲ್ಲಿಯವ್ರು ಕೂಡ ಕೆಲವು. ಮಲ್ಲಿಕಾರ್ಜುನ್ ರಾಂಪುರು, ಕನ್ನಡ ಟಿವಿ, ಲಿಂಗಸೂಗೂರು. ಇದು ಈ ಘಳಿಗೆಯ ಸುದ್ದಿಗಳು. ಮುಂದಿನ ಸಾದಾ ಸೀದಾ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.